फ्रेंड्स वेलकम टू रचनी एक्सप्रेस नान रचनी अंड हगे किचा सुदी फैंस गळिगे निजवागलू इदोंदु भर्जरी सुद्दि गुड न्यूज़ अंतने हेळबहुदु हौदु एग्जैक्टली ऑलरेडी निम्मेल्लरिगू गोत्तिरुत्ते तुंबा जनक्के अभिनय चक्रवर्ति अंतने ख्याति पडेदिरुवंता नट किचा सुदीप ಅವರು ಅಭಿನಯಿಸಿರು ಬಹು ನಿರೀಕ್ಷಿತ ವಿಕ್ರಾಂತ್ ರೋಣ ಸಿನಿಮಾದ ಕುರಿತು ಸ್ವೀಟ್ ನ್ಯೂಸ್ನ ಸಿನಿಮಾ ತಂಡ ಹೇಳ್ಕೊಂಡಿದೆ. ಆಗಸ್ಟ್ 19ನೇ ತಾರೀಕು ಭಾರತದಾದ್ಯಂತ ವಿಕ್ರಾಂತ್ ರೋಣ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅಂತ ನಟ ಕಿಚ್ಚಾ ಸುದೀಪ್ ಅವರು ತಮ್ಮ ಟ್ವಿಟರ್ ಮೂಲಕ ಅಧಿಕೃತವಾಗಿ ಹಂಚಿಕೊಂಡಿದ್ದಾರೆ. ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ವಿಕ್ರಾಂತ್ ರೋಣ ಸಿನಿಮಾದ ಟೈಟಲ್ ಲಾಂಚ್ ಮಾಡಿದಂತಹ ಚಿತ್ರತಂಡ ಕನ್ನಡ ಮಾತ್ರವಲ್ಲದೆ ತೆಲುಗು, ಹಿಂದಿ, ತಮಿಳು, ಮಲಯಾಳಂ ಸೇರಿದಂತೆ ಒಟ್ಟು 6 ಭಾಷೆಗಳಲ್ಲಿ ಈ ಸಿನಿಮಾವನ್ನು ತೆರೆಗೆ ತರ್ತಾ ಇದೆ. ಒಟ್ಟು 6 ಭಾಷೆಗಳಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ತೆರೆ ಕಾಣುತ್ತೆ ಅಂತ ಘೋಷಿಸಿದಂತಹ ನಟ ಕಿಚ್ಚಾ ಸುದೀಪ್ ಅವರು ಇದೀಗ ಆಗಸ್ಟ್ 19ನೇ ತಾರೀಕು ಭಾರತದಾದ್ಯಂತ ಸಿನಿಮಾ ತೆರೆಗೆ ಬರ್ತಾ ಇದೆ ಅನ್ನೋ ಮಾಹಿತಿ ಕೂಡ ನೀಡಿದ್ದಾರೆ. ಇಂದು ಬೆಳಗ್ಗೆ ತಮ್ಮ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡೋದಾಗಿ ನಿನ್ನೆಯೇ ಘೋಷಿಸಿದ್ದಂತಹ ನಟ ಸುದೀಪ್ ಅವರು ಅದರಂತೆ ತಮ್ಮ ಸಿನಿಮಾದ ರಿಲೀಸ್ ದಿನಾಂಕವನ್ನು ಘೋಷಣೆ ಮಾಡಿರುವಂತಹದ್ದು. ಹಿಂದೆನೇ ಹೇಳಿದ್ರು ಕಿಚ್ಚಾ ಸುದೀಪ್ ಅವರು ಮೂವಿ 3D ಬರ್ತಾ ಇದೆ ಅಂತ. ಸೊ 3D ಬರ್ತಾ ಇರೋದು ಮತ್ತೊಂದು ಸ್ಪೆಷಲು. ವಿಕ್ರಾಂತ್ ರೋಣ ಸಿನಿಮಾದ ಶೂಟಿಂಗ್, ಪ್ರಿಪ್ರೇಷನ್ ಮತ್ತು ಪ್ರಕ್ರಿಯೆ ಇದೆಲ್ಲರ ಆನಂದವನ್ನು ಅನುಭವಿಸಿದ ನಂತರ ಈಗ ರೋಮಾಂಚನಕಾರಿ ಸುದ್ದಿಯೊಂದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಸಮಯ ಅಂತ ಹೇಳಿ ವಿಕ್ರಾಂತ್ ರೋಣ ಸಿನಿಮಾ ಆಗಸ್ಟ್ 19ನೇ ತಾರೀಕು ಭಾರತದಾದ್ಯಂತ ಬಿಡುಗಡೆಯಾಗ್ತಾ ಇದೆ ಅಂತ ತಿಳಿಸ್ಲಿಕ್ಕೆ ವಿಕ್ರಾಂತ್ ರೋಣ ತಂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ತಿಳಿಸಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬೋದು. ಸೊ ಯಾರೂ ಗೆಸ್ ಮಾಡಿರಲಿಲ್ಲ ಅಂದ್ಕೊಳ್ತೀನಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ. ಇವನ್ ನಾನು ಕೂಡ ಗೆಸ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅವ್ರ ಟೀಮಲ್ಲಿ ಬಿಸಿ ಬಿಸಿ ಸುದ್ದಿಗಳು ರೆಡಿ ಆಗ್ತಾ ಇದೆ ಅಂತ ಗೊತ್ತಿತ್ತು. ಅದು ಈ ಸಿದ್ಧತೆ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಕಲ್ಪನೆ ಇರಲಿಲ್ಲ. ಎನಿವೇ ಈ ಸುದ್ದಿ ಕೇಳಿ ಕಿಚ್ಚಾ ಸುದೀಪ್ ಫ್ಯಾನ್ಸ್ಗಳಿಗೆ ಹಬ್ಬದ ಊಟಕ್ಕಿಂತ ಅತಿ ಹೆಚ್ಚು ಸಂತೋಷ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹೌದಾ ಇಲ್ವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಈ ಪೋಸ್ಟರ್ ಬಗ್ಗೆ ಮಾತಾಡಲಿಲ್ಲ. 3D ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಡಿಸೈನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗ ನೀವು ಕೇಳ್ಬೋದು ಕೋಟಿಗೂ ಭಯವಾಗಿ ರಿಲೀಸ್ ಮಾಡ್ತಾರೆ ಅಂತ. ಸೊ ವಿಕ್ರಾಂತ್ ರೋಣ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅಂದರೆ ಕೋಟಿಗೊಪ್ಪ ಯಾವಾಗ ರಿಲೀಸ್ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇದೆ. ಸದ್ಯಕ್ಕೆ ಈ ಒಂದು ಕರೋನಾ ಸಿಚುಯೇಷನಿಂದ ಯೋಚನೆ ಮಾಡ್ತಾ ಇದ್ದಾರೆ. 100% ಆಕ್ಯುಪೆನ್ಸಿ ಕೊಡಲಿ ಮಾಡಿಬಿಡೋಣ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಗೊತ್ತಾದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ನಿಮಗೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಹೇಗನ್ನಿಸ್ತು ಸ್ವೀಟ್ ನ್ಯೂಸ್, ಎಷ್ಟು ಖುಷಿ ಆಯಿತು ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.